ಫ್ರೆಂಡ್ಸ್, ಅತಿಯಾಗಿ ಚಿಂತೆ ಮಾಡುವುದರಿಂದ ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀಳಬಹುದು. ನಮ್ಮಲ್ಲಿ ಬಹುತೇಕರು ಅತಿಯಾಗಿ ಯೋಚನೆ ಮಾಡುವ ಅಭ್ಯಾಸ ಬೆಳೆಸಿಕೊಂಡಿರುತ್ತಾರೆ. ಅನಾವಶ್ಯಕವಾಗಿ ಚಿಂತೆ ಮಾಡುವುದು, ಏನೇನೋ ಊಹಿಸಿಕೊಂಡು ಆತಂಕ ಪಡುವುದು, ಖಿನ್ನತೆಗೆ ಒಳಗಾಗೋದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊಂದಿರುತ್ತಾರೆ. ಅತಿಯಾಗಿ ಆಲೋಚನೆ ಮಾಡೋದ್ರಿಂದ ಸಂಬಂಧ, ಕೆಲಸದ ಕಾರ್ಯಕ್ಷಮತೆ, ಕಡಿಮೆ ಹಸಿವು, ಅನಿಯಮಿತ ನಿದ್ರೆ, ಅಧಿಕ ರಕ್ತದೊತ್ತಡ ಸೇರಿದಂತೆ ಅನೇಕ ತೊಂದರೆಗಳನ್ನು ಹಾಗೂ ಮುಖ್ಯವಾಗಿ ಮೆದುಳಿನ ಹಾನಿಗೆ ಇದು ಕಾರಣವಾಗುತ್ತೆ. ಹಾಗಾದರೆ ಅತಿಯಾಗಿ ಯೋಚನೆ ಮಾಡುವುದನ್ನು ತಪ್ಪಿಸೋದು ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಮೊದಲಿಗೆ, ಹೆಚ್ಚಾಗಿ ಯೋಚನೆ ಮಾಡುವುದರಿಂದ ಏನಾಗುತ್ತದೆ? ಹೆಚ್ಚಾಗಿ ಚಿಂತೆಗೆ ಒಳಗಾದಾಗ ದೇಹದ ಸಹಾನುಭೂತಿಯ ನರಮಂಡಲವು ಕಾರ್ಟಿಸೋಲ್ ನಂತಹ ಒತ್ತಡದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಹಾರ್ಮೋನುಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಬಹುದು. ಅಲ್ಲದೆ ರಕ್ತದ ಕೊಬ್ಬನ್ನು ದೇಹದ ಇಂಧನಕ್ಕಾಗಿ ಬಳಸಬಹುದು. ಹಾರ್ಮೋನುಗಳು ದೈಹಿಕ ಪ್ರಕ್ರಿಯೆಗಳನ್ನು ಸಹ ಉಂಟು ಮಾಡಬಹುದು. ಇವುಗಳಿಂದ ನಾವು ದೂರವಿರೋದಕ್ಕೆ ಕೆಲ ಅಂಶಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವುಗಳಲ್ಲಿ ಮೊದಲನೆಯದು ಪ್ರತಿನಿತ್ಯ ವ್ಯಾಯಾಮ ಮಾಡುವುದು. ನಮ್ಮ ದೇಹ ಮತ್ತು ಮನಸ್ಸನ್ನು ಪ್ರಶಾಂತವಾಗಿರಿಸಲು ಪ್ರತಿನಿತ್ಯ ವ್ಯಾಯಾಮ ಮಾಡುವುದು ಬಹಳ ಮುಖ್ಯ. ಇದರಿಂದ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡುವುದನ್ನು ನಿಲ್ಲಿಸುತ್ತೀರಿ. ಯೋಗ ಮತ್ತು ಧ್ಯಾನದಂತಹ ಅಭ್ಯಾಸಗಳು ನಿಮಗೆ ಹೆಚ್ಚು ಸಹಕಾರಿಯಾಗಬಹುದು. ಮಧ್ಯಮ ವ್ಯಾಯಾಮದ ಸಮಯದಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕಗಳು ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸುವ ವಿಷಯದಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೀವು ಏರೋಬಿಕ್ ವ್ಯಾಯಾಮ ಆಯ್ಕೆ ಮಾಡಿಕೊಂಡರೆ ಇದು ನಿಯಂತ್ರಿತ ಸಂದರ್ಭದಲ್ಲಿ ಒತ್ತಡವನ್ನು ಎದುರಿಸಲು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಹಾಯ ಮಾಡುತ್ತದೆ. ಹಾಗೆ ಧ್ಯಾನವೂ ಕೂಡ ಕಾರ್ಟಿಸೋಲ್ ಮತ್ತು ಅಡ್ರಿನೋಲ್ ನಂತಹ ಹಾರ್ಮೋನುಗಳನ್ನು ಕಡಿಮೆ ಮಾಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಒತ್ತಡವನ್ನು ತಗ್ಗಿಸುತ್ತೆ. ಕಾಫಿ ಮತ್ತು ಸಮತೋಲಿತ ಆಹಾರ. ಆರೋಗ್ಯಕರವಾದ ಆಹಾರ ಸೇವನೆ ಮಾಡುವುದರಿಂದ ಒತ್ತಡ ಚಿಂತೆಯನ್ನು ಕಡಿಮೆ ಮಾಡಬಹುದು. ಹೆಚ್ಚು ಯೋಚನೆಯಲ್ಲಿ ಇರೋರಿಗೆ ಒಳ್ಳೆಯ ಆಹಾರ ಇಷ್ಟಪಡುತ್ತಾರೆ. ಆದಷ್ಟು ತಾಜಾ ಹಣ್ಣುಗಳನ್ನು, ತರಕಾರಿಗಳನ್ನು ಸೇವನೆ ಮಾಡುವುದನ್ನು ಮರೆಯದಿರಿ. ನೀವು ಹೆಚ್ಚು ಯೋಚನೆ ಮಾಡುತ್ತಿದ್ದೀರಿ ಎಂದು ಅನಿಸಿದಾಗ ಕಾಫಿಯನ್ನು ಕುಡಿಯಿರಿ. ಕೆಫಿನ್ ನರಮಂಡಲವನ್ನು ಉತ್ತೇಜಿಸುತ್ತದೆ, ಅಲ್ಲದೆ ಅಡ್ರಿನಾಲಿನ್ ಅನ್ನು ಪ್ರಚೋದಿಸುತ್ತದೆ. ಒಳ್ಳೆಯ ಮತ್ತು ಇಷ್ಟದ ಕೆಲಸಗಳನ್ನು ಮಾಡಿ. ನೀವು ಹೆಚ್ಚು ಯೋಚನೆ ಮಾಡಲು ಅವಕಾಶ ನೀಡದಂತೆ ಕೆಲವು ಚಟುವಟಿಕೆಗಳನ್ನು ಕೈಗೊಳ್ಳಿ. ಅವುಗಳೆಂದರೆ ಒಂದೊಳ್ಳೆಯ ಸಿನಿಮಾ ನೋಡುವುದು, ಒಳ್ಳೆಯ ಪುಸ್ತಕ ಓದುವುದು, ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು. ಹೀಗೆ ಇಷ್ಟವಾದ ಕೆಲಸ ಮಾಡೋದ್ರಿಂದ ನಿಮ್ಮ ಗಮನ ಬೇರೆಡೆಗೆ ಸೆಳೆಯುತ್ತದೆ. ವೈದ್ಯರ ಸಲಹೆ ಪಡೆಯಿರಿ. ನೀವು ತೀವ್ರವಾದ ಆಲೋಚನೆ ಅಥವಾ ಚಿಂತೆಗೆ ಒಳಗಾಗುತ್ತಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು. ವೈದ್ಯರು ಅತಿಯಾದ ಚಿಂತೆಯನ್ನು ಪ್ರಚೋದಿಸುವ ಸಮಸ್ಯೆಗಳನ್ನು ಎದುರಿಸಲು ಸೂಕ್ತವಾದ ಚಿಕಿತ್ಸೆ ನೀಡುತ್ತಾರೆ. ಯಾವ ರೀತಿಯ ಆಲೋಚನೆಗಳು ಮತ್ತು ನಂಬಿಕೆಗಳು ಆತಂಕವನ್ನು ಉಂಟು ಮಾಡುತ್ತೆ ಎಂಬುದನ್ನು ವೈದ್ಯರು ಕಂಡುಕೊಳ್ಳುತ್ತಾರೆ. ನಾವು ಹಲವು ಬಾರಿ ಯಾವುದನ್ನು ಸಮಸ್ಯೆ ಎಂದು ಅಂದುಕೊಂಡಿರುತ್ತೇವೋ ಅದು ನಿಜವಾಗಿಯೂ ಸಮಸ್ಯೆ ಆಗಿರುವುದಿಲ್ಲ. ನಾವೇ ಚಿಂತೆ ಮಾಡಿ ಅದನ್ನು ಕಗ್ಗಂಟಾಗಿಸಿ ಸಮಸ್ಯೆ ಅಂದುಕೊಂಡಿರುತ್ತೇವೆ. ಸಮಸ್ಯೆ ಅಲ್ಲದ ವಿಚಾರಕ್ಕೆ ಹೆಚ್ಚು ಸಮಯ ನೀಡುವುದನ್ನು ಬಿಟ್ಟು ಬಿಡಬೇಕು, ಕೀಳರಿಮೆ ಬಿಡಬೇಕು. ಅತಿಯಾಗಿ ಯೋಚಿಸುವವರ ಮತ್ತೊಂದು ಸಮಸ್ಯೆ ಎಂದರೆ ಕೀಳರಿಮೆ ಅಥವಾ ತಮ್ಮ ಬಗ್ಗೆ ತಮಗೆ ನಂಬಿಕೆ ಇಲ್ಲದಿರುವುದು. ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲದಿದ್ದರೆ ಆಗಬೇಕಾದ ಕೆಲಸವು ಮುನ್ನುಗ್ಗುವುದು ಕಷ್ಟ. ಮಾಡುವ ಕೆಲಸವನ್ನು ಮಾಡದಂತೆ ಅದು ತಡೆಯುತ್ತೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಅತಿಯಾಗಿ ಯೋಚಿಸಬೇಡಿ. ಸಮಯಕ್ಕೆ ಬೆಲೆ ಕೊಡಿ. ಕೆಲವೊಮ್ಮೆ ನಮ್ಮ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಯೋಚಿಸುತ್ತಾ ಎಷ್ಟು ಸಮಯ ಕಳೆದೆವು ಎಂದೇ ಗೊತ್ತಾಗುವುದಿಲ್ಲ. ಹಗಲು ಗನಸಿಗೆ ಅತಿಯಾದ ಸಮಯ ಕೊಟ್ಟಿರುತ್ತೇವೆ. ಸಮಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಅನಾವಶ್ಯಕವಾಗಿ ಚಿಂತಿಸುವುದನ್ನು ಗಂಟೆಗಟ್ಟಲೆ ಮಾಡಿದರೆ ಅದರಿಂದ ಸಮಯ ಹಾಳು. ಆ ಹೊತ್ತಿನಲ್ಲಿ ಬೇರೆ ಏನೋ ಒಳ್ಳೆ ಕೆಲಸ ಮಾಡಬಹುದು. ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ಆಗಿ ಹೋಗಿರುವ ಘಟನೆಯನ್ನು ಸರಿಪಡಿಸಲು ನೀವು ಈಗ ಏನಾದರೂ ಮಾಡಬಹುದಾ? ಅಥವಾ ಅತಿಯಾಗಿ ಯೋಚಿಸಿ ಮುಂದಿನ ಬದುಕಿಗೆ ಏನಾದರೂ ಉಪಯೋಗ ಆಗಲಿದೆಯಾ? ಇವೆಲ್ಲವೂ ಇಲ್ಲವಾದಲ್ಲಿ ಅತಿಯಾಗಿ ಯೋಚನೆ ಮಾಡುವುದು ವ್ಯರ್ಥವಲ್ಲವೇ? ನೀವು ಚಿಂತಿಸುವುದರಿಂದ ಒಳ್ಳೆಯದಾಗುವಂತಿದ್ದರೆ ಧೈರ್ಯವಾಗಿ ಚಿಂತೆ ಮುಂದುವರಿಸಿ. ಇಲ್ಲವಾದರೆ ಚಿಂತೆಯೇ ಮಾಡಬೇಡಿ. ಈಗ ಎಂಬುದಕ್ಕೆ ಪ್ರಾಮುಖ್ಯತೆ ಕೊಡಿ. ನಿನ್ನೆ ಏನಾಯಿತು, ಹಾಗಾಯಿತು, ಹೀಗಾಯಿತು, ನಾಳೆ ಏನಾಗುತ್ತೋ ಏನೋ, ಈ ಯೋಚನೆಗಳಿಗೆ ಭಯ ಅಥವಾ ಆತಂಕ ಬೇಕೇ? ನಿನ್ನೆ ಆಗಿದ್ದು ಆಗಿ ಹೋಯಿತು, ಅದರ ಬಗ್ಗೆ ಯೋಚನೆ ಬಿಟ್ಟು ಹಾಗೆ ನಾಳೆ ಏನು ಎಂದು ಭಯ ಬೇಡ. ನಿಜವಾಗಿಯೂ ನಿಮ್ಮ ನಾಳೆಗಳು ಚೆನ್ನಾಗಿರಬೇಕು ಎಂದರೆ ಇಂದು ಅದಕ್ಕಾಗಿ ಶ್ರಮ ಪಡಬೇಕೇ ಹೊರತು ಚಿಂತೆಯ ಕಾಲಹರಣದಿಂದಲ್ಲ. ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಏನೇ ಆಗಲಿ ಅದನ್ನು ಸ್ವೀಕರಿಸುವ ಮನೋಭಾವ ಅತಿ ಮುಖ್ಯ. ಕಷ್ಟ, ನಷ್ಟ, ಸೋಲು, ಗೆಲುವು ಬದುಕಿನಲ್ಲಿ ಸಾಮಾನ್ಯ ಮತ್ತು ಸಹಜ.
ಅದನ್ನು ಎದುರಿಸುವ ಸ್ವೀಕರಿಸುವ ಮನಸ್ಸು ಮಾಡಬೇಕು. ಸೋತಾಗ ಕುಗ್ಗದೆ, ಗೆದ್ದಾಗ ಉಬ್ಬದೆ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು. ಒಳ್ಳೆಯ ಹಾದಿಯಲ್ಲಿ ನಡೆದಾಗ ಒಂದೆರಡು ಕಷ್ಟಗಳು ಎದುರಾಗಬಹುದು. ನಿಮ್ಮ ದಾರಿಗಳು ಒಳ್ಳೆಯದಾಗಿದ್ದರೆ ಅದಕ್ಕಾಗಿ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ. ಬಂದಿದ್ದನ್ನು ಬಂದಂತೆ ಸ್ವೀಕರಿಸಿ ಬದುಕಬೇಕು ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.